ಹಮಾಸ್ ಮಾಡಿರುವ ಕೃತ್ಯಗಳನ್ನು ಪ್ಯಾಲಸ್ತೀನ್ ಜನರೊಂದಿಗೆ ಸಮೀಕರಿಸುವ ಮೂಲಕ ಇಸ್ರೇಲ್ ಸರ್ಕಾರವು ಘೋರ ಅಪರಾಧ ಮಾಡುತ್ತಿದೆ ಹಮಾಸನ್ನು ಅನ್ನು ನಾಶ ಮಾಡುವ ಸಂಕಲ್ಪದಲ್ಲಿ ಅದು ಗಾಜಾದ ಸಾಮಾನ್ಯ ಜನರ ವಿರುದ್ಧ ವಿವೇಚನಾರಹಿತ ದಾಳಿ ಮಾಡಿದೆ ಆ ಮೂಲಕ ಜನರ ಸಾವು ನೋವು ವಿನಾಶಕ್ಕೆ ಕಾರಣವಾಗಿದೆ ಪ್ಯಾಲಸ್ತೀನಿಯರು ಅನುಭವಿಸುತ್ತಿರುವ ಸಂಕಟಕ್ಕೆ ಸುದೀರ್ಘ ಇತಿಹಾಸ ಇದೆ ಮಾನವೀಯತೆ ಇಂದು ಕಟಕಟೆಯಲ್ಲಿ ನಿಂತಿದೆ ಇಸ್ರೇಲ್ ಮೇಲಾದ ಬರ್ಬರ ದಾಳಿಯಿಂದ ನಾವೆಲ್ಲರೂ ಕೂಡ ಸಮಷ್ಟಿಯಾಗಿ ತಲೆ ತಗ್ಗಿಸಿದ್ವು ಈಗ ಇಸ್ರೇಲಿನ ಅಷ್ಟೇ ಬರ್ಬರ ಮತ್ತು ಅದಕ್ಕಿಂತ ಎಷ್ಟೋ ಪಟ್ಟು ಘಾತಕವಾದ ದಾಳಿಯಿಂದ ನಾಚಿಕೆಯಿಂದ ತಲೆ ತಗ್ಗಿಸ್ತಾ ಇದ್ದೇವೆ ನಮ್ಮೆಲ್ಲರ ಸಾಮೂಹಿಕ ಆತ್ಮಸಾಕ್ಷಿ ಎಚ್ಚರಗೊಂಡು ಕದಡಿ ಹೋಗೋದಕ್ಕೆ ಇನ್ನೆಷ್ಟು ಜೀವಗಳು ಬಲಿಯಾಗಬೇಕು ಈ ಪ್ರಶ್ನೆ ಕೇಳಿದ್ದು ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ಸಿನ ಸಂಸದೀಯ ಪಕ್ಷದ ನಾಯಕಿ ಹಿಂದೆ ಅದಕ್ಕೆ ಅಧ್ಯಕ್ಷರಾಗಿದ್ದವರು ಆದರೆ ಕರ್ನಾಟಕದಲ್ಲಿ ಯಾರ ಆತ್ಮಸಾಕ್ಷಿ ಕದಡಿ ನಾವು ದನಿ ಎತ್ತಬೇಕು ಅಂತ ಬೀದಿಗೆ ಬಂದು ಶಾಂತಿಯುತವಾಗಿ ಪ್ರತಿಭಟಿಸಿದ್ರು ಅವ್ರ ಮೇಲೆ ಗಂಭೀರವಾದಂಥ ಮೊಕದ್ದಮೆಗಳನ್ನು ಹಾಕಲಾಗ್ತಾ ಇದೆ ಇಲ್ಲಿ ಆಳ್ತಾ ಇರೋದು ಸೋನಿಯಾ ಗಾಂಧಿಯವರ ಪಕ್ಷದ್ದೇ ಸರ್ಕಾರ ಹೌದು ಇದು ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಸಂಘರ್ಷದ ಕುರಿತಾಗಿ ಮತ್ತು ಆ ಸಂಘರ್ಷದಿಂದ ಆತ್ಮಸಾಕ್ಷಿ ಕದಡಿ ಕರ್ನಾಟಕದಲ್ಲಿ ಪ್ರತಿಭಟನೆ ಮಾಡೋ ಕೊರಟವನ್ನು ಕರ್ನಾಟಕ ಸರ್ಕಾರ ನಡೆಸಿಕೊಳ್ತಾ ಇರೋದರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಮೊದಲು ಹೊಸಪೇಟೆ ಯುವಕನೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಈ ಸಂಬಂಧ ಪೋಸ್ಟ್ ಆಗ್ದ ಅಂತ ಆತನ ಮೇಲೆ ಒಂದು ಕೇಸ್ ಹಾಕ್ಲಾಯ್ತು ಈ ಸುದ್ದಿ ಬಂದಾಗ ಬಹುಶಃ ಪೊಲೀಸರಿಗೆ ಗೊತ್ತಾಗಿಲ್ಲ ಈ ದೇಶ ಹುಟ್ಟಿದಾಗಿನಿಂದ ಈ ದೇಶದ ರಾಷ್ಟ್ರಪಿತ ಮೊದಲ ಪ್ರಧಾನಿ ನೆಹರು ಮತ್ತು ನಂತರ ಅಧಿಕಾರಕ್ಕೆ ಬಂದ ಎಲ್ಲ ಪಕ್ಷಗಳ ಸರ್ಕಾರಗಳು ಸಹ ಪ್ಯಾಲೆಸ್ಟೈನ್ ಮೇಲಾದ ದಬ್ಬಾಳಿಕೆಯನ್ನು ವಿರೋಧಿಸಿದ್ದಾರೆ ಇದು ಪೊಲೀಸರಿಗೆ ಗೊತ್ತಾಗಿಲ್ಲ ಅಂತ ನಾವು ಅಂದ್ಕೊಂಡ್ವಿ ಅದಾದ ಮೇಲೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಆಯಿತು ಆಗ ಮತ್ತೆ ಅವನ್ನ ಬಂಧಿಸಿ ಕೇಸ್ ಹಾಕಿದ್ರು ಅಷ್ಟೇ ಅಲ್ಲ ಪ್ಯಾಲೆಸ್ಟೈನ್ ಪರವಾಗಿ ಅನುಮತಿ ಇಲ್ಲದೆ ಮಾಡಿದ ಪ್ರತಿಭಟನೆ ಇದು ಆದ್ದರಿಂದ ಹೀಗೆ ಮಾಡಿದ್ವಿ ಅಂತ ಪೊಲೀಸರು ಹೇಳಿದ್ರು ಆದರೆ ವಾಸ್ತವದಲ್ಲಿ ಅನುಮತಿ ಕೇಳಿದಾಗ ಕೊಡದೇ ಇದ್ದಿದ್ದು ಕೂಡ ಪೊಲೀಸರು ಇದೂ ಆದಮೇಲೆ ತುಮಕೂರಿನ ಅತ್ಯಂತ ಗೌರವಾನ್ವಿತ ಹೋರಾಟಗಾರರು ಹಿರಿಯರು ಪ್ರತಿಭಟನೆ ಮಾಡಿದಾಗ ಅಲ್ಲೂ ಕೂಡ ಕೇಸ್ ಹಾಕಲಾಯಿತು ಉದ್ದೇಶಪೂರ್ವಕವಾಗಿ ಧಾರ್ಮಿಕ ಭಾವನೆ ಕೆರಳಿಸುವ ಭಾಷಣ ಮಾಡಿದ್ರು ಅಂತಲೂ ಹಾಗಾಗಿ ಮೇಲಧಿಕಾರಿಗಳು ಮತ್ತು ಕಾನೂನು ತಜ್ಞರ ಸಲಹೆ ಪಡೆದು ಈ ಕೇಸ್ ಹಾಕ್ತಿದ್ದೀವಿ ಅಂತಲೂ ಎಫ್ ಐ ಆರ್ನಲ್ಲಿ ದಾಖಲಿಸಲಾಯಿತು ಅದೇ ರೀತಿ ನಿನ್ನೆ ಬೆಂಗಳೂರಿನಲ್ಲಿ ಸ್ಯಾಲಿಡಾಟಿ ಯೂತ್ ಮೂವ್ಮೆಂಟ್ ಅನ್ನುವಂಥ ಒಂದು ಸಂಘಟನೆ ಇದೇ ವಿಚಾರದಲ್ಲಿ ಒಂದು ಸಭಾಂಗಣದ ಒಳಗೆ ಕಾರ್ಯಕ್ರಮ ಮಾಡಕ್ಕೆ ಹೊರಟಾಗ ಪೊಲೀಸರು ಅದನ್ನು ತಡೆದ್ರು ಇದೇನಿದು ಏನು ನಡೀತಾ ಇದೆ ಕರ್ನಾಟಕದಲ್ಲಿ ಸೋನಿಯಾ ಗಾಂಧಿಯವರು ಇಡೀ ಪ್ರಪಂಚದ ಆತ್ಮಸಾಕ್ಷಿ ಕದಡಬೇಕು ಅಂತ ಪತ್ರಿಕೆಯಲ್ಲಿ ಲೇಖನ ಬರೀತಾರೆ ಆದರೆ ಅವರದ್ದೇ ಪಕ್ಷದ ಸರ್ಕಾರ ಈ ರೀತಿ ಆತ್ಮಸಾಕ್ಷಿ ಕದಡಿದವರ ಮೇಲೆ ಕೇಸ್ ಹಾಕ್ತಾರೆ ಅಷ್ಟು ಮಾತ್ರ ಅಲ್ಲ ಇಲ್ಲ ನೀವು ನಿಮ್ಮ ಆತ್ಮಸಾಕ್ಷಿ ಎತ್ತಬಹುದಾದ ಪ್ರಶ್ನೆಗಳನ್ನು ಬಾಯಿಂದ ಹೊರಗೆ ಹಾಕೋಕ್ ಬಿಡೋಲ್ಲ ಅಂಥೇಳಿ ಪೊಲೀಸರು ಆ ಸಭಾಂಗಣಕ್ಕೆ ಬೀಗ ಹಾಕ್ಕೊಂಡು ಹೋಗ್ತಾರೆ ಈ ರೀತಿ ಯಾವುದಾದ್ರೂ ಸಭಾಂಗಣದ ಬೀಗ ಹಾಕ್ಕೊಂಡು ಪೊಲೀಸರು ಅದನ್ನು ನಿರ್ಬಂಧ ಮಾಡಿದ್ದನ್ನು ನಾವು ಇಲ್ಲಿ ತನಕ ಕೇಳಿರಲಿಲ್ಲ ಇಲ್ಲಿ ನಿಮ್ಗೊಂದು ಗೊಂದಲ ಉಂಟಾಗ್ಬೋದು ಇಲ್ಲ ಸೋನಿಯಾ ಗಾಂಧಿಯವರು ಎರಡನ್ನೂ ಖಂಡಿಸಿದ್ರು ಅಂದರೆ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ಇಬ್ಬರನ್ನೂ ಕೂಡ ಖಂಡಿಸಿದ್ರು ಅವರು ಇಬ್ಬರ ನಡುವೆ ಸಮಾನ ಅಂತರದಲ್ಲಿದ್ದಾರೆ ಅಂತ ಅದು ವಾಸ್ತವ ಅಲ್ಲ ಸ್ವತಃ ಇವತ್ತಿನ ಬಿ ಜೆ ಪಿ ನೇತೃತ್ವದ ಸರ್ಕಾರನೇ ಅಕ್ಟೋಬರ್ ಹನ್ನೆರಡಕ್ಕೆ ಒಂದು ಹೇಳಿಕೆ ಕೊಟ್ಟು ಅದರಲ್ಲಿ ಪ್ಯಾಲೆಸ್ತೈನ್ ಜನರ ಸಾರ್ವಭೌಮತೆಯನ್ನು ತಾನು ಬೆಂಬಲಿಸ್ತೇನೆ ಹಿಂದಿನಿಂದ ಭಾರತ ಸರ್ಕಾರದ ನಿಲುವು ಏನಿದೆ ಅದನ್ನೇ ಮುಂದುವರಿಸ್ತೀವಿ ಅಂತೇಳಿ ಹೇಳಲಾಯಿತು ಆದರೆ ಪ್ಯಾಲೆಸ್ಟೈನ್ ಜನರನ್ನು ಮನುಷ್ಯರು ಅಂತಲೇ ಪರಿಗಣಿಸದೇ ಇರತಕ್ಕಂಥ ಪ್ಯಾಲೆಸ್ಟೈನ್ ಜನರದ್ದೇ ಭೂಮಿಯಲ್ಲಿ ಅವರನ್ನು ಮೂಲೆಗೆ ತಳ್ಳಿರ್ತಕ್ಕಂಥ ಇಸ್ರೇಲ್ನ ನಡೆಯನ್ನು ಭಾರತ ಒಪ್ಪಿಲ್ಲ ಮಾತ್ರ ಅಲ್ಲ ಪ್ರಪಂಚದ ಬಹುಪಾಲು ದೇಶಗಳು ಒಪ್ಪಿಲ್ಲ ವಿಶ್ವಸಂಸ್ಥೆ ಒಪ್ಪಿಲ್ಲ ಸೋನಿಯಾ ಗಾಂಧಿಯವ್ರ ಲೇಖನದಲ್ಲೂ ಕೂಡ ಅದಿದೆ ಅವ್ರು ಹೇಳ್ತಾರೆ ಪ್ಯಾಲಸ್ತೀನಿಯನ್ನು ಎದುರಿಸುತ್ತಿರುವ ಸಂಕೀರ್ಣ ಸಮಸ್ಯೆಗಳು ಮತ್ತು ದಶಕಗಳ ಕಾಲ ಸಾಮ್ರಾಜ್ಯಶಾಹಿ ಶಕ್ತಿಗಳ ಕಾರಣದಿಂದ ಆಗಿರುವ ಸಂಕಷ್ಟಗಳನ್ನು ನಾವು ಮತ್ತೆ ಮತ್ತೆ ನೆನಪಿನಲ್ಲಿ ಅಂತ ಅವ್ರು ಬರೀತಾರೆ ಅಂದರೆ ಪ್ಯಾಲೆಸ್ಟೈನ್ ಕಡೆಯಿಂದ ಏನು ಒಂದು ಪ್ರತಿರೋಧ ಇಸ್ರೇಲಿಗೆ ಬರ್ತಾ ಇದೆ ಅದು ತಮ್ಮದೇ ನೆಲದಲ್ಲಿ ತಮ್ಮನ್ನು ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಆ ನೆಲದಲ್ಲಿ ಪರಕೀಯರನ್ನಾಗಿಸುವುದರ ವಿರುದ್ಧ ನಡೀತಾ ಇರತಕ್ಕಂಥ ಸಂಘರ್ಷ ಅದು ಇದನ್ನು ಇಡೀ ಪ್ರಪಂಚ ಗಣನೆಗೆ ತೆಗೆದುಕೊಂಡಿದೆ ಸೋನಿಯಾ ಗಾಂಧಿ ಅವರು ಈ ವಿಚಾರದ ಬಗ್ಗೆ ಬರೀಬೇಕಾದ್ರೆ ಕಾಂಗ್ರೆಸ್ಸಿನ ನಿಲುವೇನು ಅಂತ ಕೇಳಿಕೊಂಡು ಉತ್ತರ ಕೊಡ್ತಾರೆ ಅದೇನು ಅಂತಂದರೆ ನ್ಯಾಯ ಸಿಕ್ಕದೆ ಶಾಂತಿ ಇರೋಕೆ ಆಗಲ್ಲ ಅಂತ ಸೋನಿಯಾ ಗಾಂಧಿಯವರು ಸ್ಪಷ್ಟವಾಗಿ ಅದ್ರಲ್ಲಿ ಬರೀತಾರೆ ಪ್ಯಾಲೆಸ್ಟೈನಿನ ಗಾಜನ್ನ ಒಂದು ತೆರೆದ ಜೈಲು ಮಾಡಲಾಗಿದೆ ಒಂದು ಬೃಹತ್ ತೆರೆದ ಜೈಲಾಗಿ ಮಾಡಲಾಗಿದೆ ಅಂತ ಅವರು ಒತ್ತಿ ಒತ್ತಿ ಹೇಳ್ತಾರೆ ಸೋನಿಯಾ ಗಾಂಧಿ ಅವರು ಪ್ಯಾಲೆಸ್ಟೈನ್ ಪರವಾಗಿ ನಿಲುವು ತೆಗೆದುಕೊಂಡು ಅನ್ನೋದು ಮಾತ್ರ ಅಲ್ಲ ಸ್ವತಃ ಇಸ್ರೇಲಿನಲ್ಲಿ ಇಸ್ರೇಲಿನ ಯಹೂದಿ ಜನರಲ್ಲಿ ಹಲವರು ಇಸ್ರೇಲಿನ ಸರ್ಕಾರದ ನಿಲುವನ್ನು ಒಪ್ಪಿಲ್ಲ ಅಮೇರಿಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಹೂದಿಗಳು ಇಸ್ರೇಲಿನ ಯಹೂದಿ ಪ್ರಭುತ್ವವನ್ನು ವಿರೋಧಿಸಿ ಪ್ರತಿಭಟನೆ ಮಾಡಿದ್ದಾರೆ ಹೀಗಿರಬೇಕಾದ್ರೆ ಕರ್ನಾಟಕದಲ್ಲಿ ಪ್ಯಾಲೆಸ್ಟೈನ್ ಪರವಾದಂಥ ಪ್ರತಿಭಟನೆಗಳಿಗೆ ಯಾಕೆ ಅವಕಾಶ ಇಲ್ಲ ಈ ಸರ್ಕಾರನ ಯಾರು ನಡೆಸ್ತಾ ಇದ್ದಾರೆ ಅನ್ನುವಂಥ ಸಂದೇಹ ಯಾಕೆ ಬರುತ್ತೆ ಅಂದರೆ ಕರ್ನಾಟಕ ಸರ್ಕಾರ ಯಾವ ವಿಚಾರದ ಕುರಿತಾಗಿ ಸೋನಿಯಾ ಗಾಂಧಿಯವ್ರು ಮಾತಾಡ್ತಾರೆ ಈ ದೇಶದ ಸರ್ಕಾರ ಅಧಿಕೃತವಾದಂಥ ಹೇಳಿಕೆ ಕೊಡುತ್ತೆ ಪ್ರಪಂಚದ ಎಲ್ಲ ಮಾನವೀಯ ವ್ಯಕ್ತಿಗಳು ಗಾಜಾದ್ ಮೇಲೆ ನಡೀತಾ ಇರತಕ್ಕಂಥ ಅಮಾನ್ವೀಯವಾದಂಥ ದಾಳಿಯನ್ನು ಖಂಡಿಸ್ತಾ ಇದ್ದಾರೆ ಅದರ ಬಗ್ಗೆ ಕರ್ನಾಟಕದಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ ಇಲ್ಲಿ ಯಾವ ಸರ್ಕಾರ ಆಳ್ವಿಕೆ ನಡೆಸ್ತಾ ಇದೆ ಅದರ ನಾಯಕಿಯಾದಂಥ ಸೋನಿಯಾ ಗಾಂಧಿಯವರು ಯಾವುದನ್ನು ಪ್ರತಿಪಾದಿಸ್ತಾ ಇದ್ದಾರೋ ಕಾಂಗ್ರೆಸ್ನ ಸಿ ಡಬ್ಲ್ಯೂ ಸಿ ಕೇಂದ್ರ ಕಾರ್ಯಕಾರಿ ಸಮಿತಿ ಯಾವುದರ ಕುರಿತು ನಿರ್ಣಯ ತೆಗೆದುಕೊಳ್ಳುತ್ತೋ ಅದಕ್ಕೆ ಪೂರಕವಾಗಿ ಇಲ್ಲಿ ಪ್ರತಿಭಟನೆ ಮಾಡೋ ಅವಕಾಶ ಇಲ್ಲ ಅಂದಮೇಲೆ ಬೇರೆ ಯಾವುದೋ ಶಕ್ತಿಗಳು ಈ ಸರ್ಕಾರನ ನಡೆಸ್ತಾ ಇದ್ದಾರೆ ಅಥವಾ ಪೊಲೀಸ್ ಇಲಾಖೆ ಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ನಿಯಂತ್ರಣ ಇಲ್ಲ ಅಂತ ಆಯಿತು ನಿಜ ಅಂದರೆ ಇದರಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಏನೂ ಇಲ್ಲ ನೇರವಾಗಿ ಬಿ ಜೆ ಪಿ ಅಧೀನದಲ್ಲಿರತಕ್ಕಂಥದಲ್ಲಿ ದೆಹಲಿ ಪೊಲೀಸರು ದೆಹಲಿಯಲ್ಲಿ ಇಂಥ ಪ್ರತಿಭಟನೆಗಳನ್ನು ನಡೆದಾಗ ಅವ್ರ ಮೇಲೆ ಈ ಥರ ಕೇಸ್ ಹಾಕಿಲ್ಲ ಒಂದು ವೇಳೆ ಬಿ ಜೆ ಪಿ ಇಂಥ ಕೇಸ್ ಹಾಕೋದಾದರೆ ಅದು ಕೂಡ ತಪ್ಪು ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾದ್ದು ಅದನ್ನು ಪ್ರತಿಭಟಿಸಬೇಕು ಆದರೆ ಕರ್ನಾಟಕದ ಸರ್ಕಾರವನ್ನು ಬಿ ಜೆ ಪಿಗೂ ಮೀರಿದ ಶಕ್ತಿಗಳು ಯಾರಾದರೂ ನಡೆಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಯಾಕೆ ಬರುತ್ತೆ ಅಂದರೆ ತುಮಕೂರಿನಲ್ಲಿ ಎಫ್ ಐ ಆರ್ ಹಾಕಿದಾಗ ಮೇಲಧಿಕಾರಿಗಳನ್ನು ಕೇಳಿಯೇ ಎಫ್ ಐ ಆರ್ ಆಗ್ತಾ ಇದ್ದೀವಿ ಅಂತ ಎಫ್ ಐ ಆರ್ ಒಳಗಡೆ ಬರೀತಾರೆ ಯಾರ ಮೇಲಧಿಕಾರಿಗಳು ಕಾನೂನು ತಜ್ಞರನ್ನು ಕೇಳಿದ್ದೇವೆ ಅಂತ ಎಫ್ ಐ ಆರ್ನಲ್ಲಿ ಹೇಳಲಾಗಿದೆ ಪೊಲೀಸ್ ಇಲಾಖೆಗೆ ಈ ರೀತಿ ಸಲಹೆ ಕೊಡ್ತಿರುವಂಥ ಕಾನೂನು ತಜ್ಞರು ಯಾರು ಈ ಪ್ರಶ್ನೆಗಳಿಗೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಿದೆ ಯಾರೇ ಅಧಿಕಾರದಲ್ಲಿದ್ದರೂ ಕೂಡ ಸಂವಿಧಾನದ ಆಶಯಕ್ಕೆ ತಕ್ಕಾಗಿ ನಡೆದುಕೊಳ್ಳಬೇಕಾಗಿರೋದು ಪೊಲೀಸರ ಕರ್ತವ್ಯ ಅನ್ನೋದನ್ನು ಅವರಿಗೆ ನೆನಪಿಸಬೇಕಾಗಿದೆ ಈ ಕಾರಣದಿಂದಾಗಿ ಕರ್ನಾಟಕದಲ್ಲಿ ಪ್ಯಾಲೆಸ್ತೈನ್ ಪರವಾಗಿ ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರತಕ್ಕಂಥ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಹೇಳೋದಕ್ಕಾಗಿ ನಡೆಯುವ ಪ್ರತಿಭಟನೆಗಳನ್ನು ನಾವು ಬೆಂಬಲಿಸಬೇಕಾಗಿತ್ತು ಅಷ್ಟು ಮಾತ್ರ ಅಲ್ಲ ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ನ ಸಂಘರ್ಷದ ವಿಚಾರದಲ್ಲಿ ವಿಶ್ವಸಂಸ್ಥೆಯಲ್ಲಿ ಮತ ಹಾಕಬೇಕು ಅಂತ ಬಂದಾಗ ಭಾರತ ಸರ್ಕಾರ ಅದರಲ್ಲಿ ಅಬ್ಸ್ಟೈನ್ ಆಗಿರುವ ವೋಟ್ ಹಾಕದೆ ತಟಸ್ಥವಾಗಿ ಉಳಿದಿರುವ ನಿಲುವನ್ನು ಕೂಡ ಖಂಡಿಸಬೇಕಾಗಿದೆ ಅಂದರೆ ಸರ್ಕಾರ ಹೇಳಿದ್ದರೆ ಮಾತ್ರ ನಾವು ಅದನ್ನು ಒಪ್ಪಬೋದು ಸೋನಿಯಾ ಗಾಂಧಿಯವರು ಅಥವಾ ನರೇಂದ್ರ ಮೋದಿಯವರ ಸರ್ಕಾರ ಯಾವ ನಿಲುವನ್ನು ತೆಗೆದುಕೊಳ್ಳಿತ್ತೋ ಅದಕ್ಕೆ ಪೂರಕವಾಗಿರೋದ್ರಿಂದ ಈ ಒಂದು ಪ್ರತಿಭಟನೆಯನ್ನು ಅಲೋ ಮಾಡಬೇಕು ಅನ್ನೋ ವಿಚಾರ ಮಾತ್ರ ಅಲ್ಲ ಸರ್ಕಾರ ತಪ್ಪು ಮಾಡಿದರೆ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂಥ ಹಕ್ಕು ಕೂಡ ಈ ದೇಶದ ಜನರಿಗಿದೆ ಸೋನಿಯಾ ಗಾಂಧಿ ಅವರೇ ಸರ್ಕಾರದ ನಿಲುವನ್ನು ಖಂಡಿಸಿದ್ದಾರೆ ವಿಶ್ವಸಂಸ್ಥೆಯಲ್ಲಿ ನೀವು ಯಾಕಾಗಿ ಮತದಾನದನ್ನು ನೀವು ಬಹಿಷ್ಕರಿಸಿದ್ರಿ ಅದರಲ್ಲಿ ಸುಮ್ಮನೆ ಯಾಕೆ ಕೂತ್ರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ಪ್ರಪಂಚದಲ್ಲಿ ಮಾನವೀಯತೆ ಮೇಲೆ ವಿಶ್ವಾಸ ಇರತಕ್ಕಂಥ ಎಲ್ಲರೂ ಮಾಡಬೇಕಾಗಿರುವಂಥ ಕೆಲಸ ಇದು ಈ ಪ್ರಪಂಚದ ಅತ್ಯಂತ ಕ್ರೂರ ದುಷ್ಟ ಪ್ರಭುತ್ವ ಆಗಿರ್ತಕ್ಕಂಥ ಇಸ್ರೇಲ್ ಪ್ರಭುತ್ವದ ವಿರುದ್ಧ ಜಗತ್ತಿನ ಎಲ್ಲ ಜನರು ಪ್ರಜ್ಞಾವಂತರು ಮಾಡಬೇಕಾಗಿರುವಂಥ ಪ್ರತಿಭಟನೆ ಇದು ಹಾಗಾಗಿನೇ ಈ ಸರ್ಕಾರಕ್ಕೆ ಅರ್ಥ ಆಗೋದು ಬಹುಶಃ ಅವರ ನಾಯಕಿಯ ಮಾತುಗಳು ಮಾತ್ರ ಆಗಿದ್ರೆ ಸೋನಿಯಾ ಗಾಂಧಿಯವರು ಬರೆದಿರುವಂಥ ಈ ಮಾತುಗಳನ್ನು ಇನ್ನೊಂದು ಸರಿ ಓದಿ ಈ ವಿಡಿಯೋನ ಮುಗಿಸೋಣ ಹಮಾಸ್ ಮಾಡಿರುವ ಕೃತ್ಯಗಳನ್ನು ಪ್ಯಾಲಸ್ತೀನ್ ಜನರೊಂದಿಗೆ ಸಮೀಕರಿಸುವ ಮೂಲಕ ಇಸ್ರೇಲ್ ಸರ್ಕಾರವು ಘೋರ ಅಪರಾಧ ಮಾಡುತ್ತಿದೆ ಹಮಾಸನ್ನು ನಾಶ ಮಾಡುವ ಸಂಕಲ್ಪದಲ್ಲಿ ಅದು ಗಾಜಾದ ಸಾಮಾನ್ಯ ಜನರ ವಿರುದ್ಧ ವಿವೇಚನಾರಹಿತ ದಾಳಿ ಮಾಡಿದೆ ಆ ಮೂಲಕ ಜನರ ಸಾವು ನೋವು ವಿನಾಶಕ್ಕೆ ಕಾರಣವಾಗಿದೆ ಪ್ಯಾಲಸ್ತೀನಿಯರು ಅನುಭವಿಸುತ್ತಿರುವ ಸಂಕಟಕ್ಕೆ ಸುದೀರ್ಘ ಇತಿಹಾಸ ಇದೆ ಅಂದರೆ ಇಲ್ಲಿ ಸೋನಿಯಾ ಗಾಂಧಿಯವರು ಈ ಸಂಕಟದಲ್ಲಿ ಅವರು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿದರೂ ಅದನ್ನು ಖಂಡಿಸೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಬರೆದಿದ್ದಾರೆ ಪ್ಯಾಲೆಸ್ತೀನಿಯರು ಅನುಭವಿಸುತ್ತಿರುವ ಸಂಕಟಕ್ಕೆ ಸುದೀರ್ಘ ಇತಿಹಾಸ ಇದೆ ಪ್ಯಾಲಸ್ತೀನಿಯಂದರ ಆ ಸುದೀರ್ಘ ಸಂಕಟವನ್ನು ಬದಿಗಿಟ್ಟು ನೋಡಿದರೂ ಯಾರೋ ಕೆಲವರ ಕೃತ್ಯಗಳಿಗೆ ಇಡೀ ಪ್ಯಾಲೆಸ್ತೀನ್ ಜನರನ್ನು ಹೊಣೆಗಾರರನ್ನಾಗಿ ಮಾಡುವುದು ಎಷ್ಟು ಸರಿ ಈಗ ಕರ್ನಾಟಕದ ಪ್ರಶ್ನೆ ಅಂತಹ ಮನುಷ್ಯ ವಿರೋಧದ ಕೃತ್ಯವನ್ನು ಖಂಡಿಸೋದಕ್ಕೆ ಕರ್ನಾಟಕದಲ್ಲಿ ಅವಕಾಶ ಇದೆಯಾ ಅಥವಾ ಇಲ್ಲವಾ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ